ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡುವಂತಹ ಜನ ಮಧ್ಯಾಹ್ನ ಆಗುವಷ್ಟರಲ್ಲಿ ಅದೇ ಸೂರ್ಯನನ್ನು ದ್ವೇಷಿಸೋಕೆ ಶುರು ಮಾಡ್ತಾರೆ. ಬೇಸಿಗೆ ಕಾಲದಲ್ಲಿ ಸೂರ್ಯ ಬೇಗ ಮುಳುಗಿದರೆ ಸಾಕಪ್ಪ ಅಂತ ಇರೋ ಜನ ಚಳಿಗಾಲ ಬಂದರೆ ಅದೇ ಸೂರ್ಯ ಬೇಗ ಹುಟ್ಟಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಜನರು ಏನೇ ಅಂದ್ಕೊಂಡ್ರೂ ಸೂರ್ಯ ತಲೆ ಕೆಡ್ಕೊಳ್ಳೋದಿಲ್ಲ, ಅವನು ಬರ್ತಾನೆ, ತನ್ನ ಕೆಲಸವನ್ನು ಕಂಪ್ಲೀಟಾಗಿ ಮುಗಿಸಿ ಹೋಗ್ತಾನೆ ಅಷ್ಟೇ. ಇಲ್ಲಿ ನಮ್ಮ ಜೀವನ ಕೂಡ ಅಷ್ಟೇ ಗೆಳೆಯರೆ. ನಾವು ಯಾವುದೇ ಒಂದು ಕೆಲಸ ಮಾಡಲಿ ಅದನ್ನು ಹೊಗಳೋರು ಸಹ ಇರ್ತಾರೆ, ಆ ಕೆಲಸದಲ್ಲಿ ತಪ್ಪನ್ನು ಹುಡುಕೋರು ಸಹ ಇರ್ತಾರೆ. ಯಾವುದೇ ವ್ಯಕ್ತಿ ನಿಮ್ಮನ್ನು ಪ್ರೀತಿಸಲಿ, ದ್ವೇಷಿಸಲಿ, ತೇಜೋವಧೆ ಮಾಡಲಿ, ತಿರಸ್ಕರಿಸಲಿ, ಯಾವುದಕ್ಕೂ ನೀವು ತಲೆನೇ ಕೆಡಿಸ್ಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ಇವೆಲ್ಲ ಕ್ಷಣಿಕ ಅಷ್ಟೇ, ಯಾವುದು ಪರ್ಮನೆಂಟ್ ಅಲ್ಲ. ಬೀಗ ಇಲ್ಲದೆ ಬೀಗದ ಕೈ ತಯಾರಾಗಲ್ಲ ಗೆಳೆಯರೆ, ಪರಿಹಾರವಿಲ್ಲದ ಸಮಸ್ಯೆ ಇಲ್ಲ ಗೆಳೆಯರೆ. ಜನ ಇವತ್ತು ನಿಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅಂದರೆ ಒಂದಲ್ಲ ಒಂದು ದಿನ ನಿಮ್ಮನ್ನು ಅಂಗೀಕಾರ ಮಾಡೇ ಮಾಡ್ತಾರೆ. ನಿಮ್ಮ ಕೆಲಸವನ್ನು ಮುಗಿಸದೆ ಮುಳುಗೋಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ನಿಮ್ಮ ಜೀವನಕ್ಕೆ ಅರ್ಥವಿಲ್ಲದಂತಾಗುತ್ತದೆ. ಸೂರ್ಯನ ರೀತಿ ನಿಮ್ಮ ಕೆಲಸವನ್ನು ನೀವು ಪರ್ಫೆಕ್ಟಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.